ಅದೋಯ್ತು. ಈಗ ಏರೋಪ್ಲೇನ್ ಗಳೆಲ್ಲ ತುಂಬಾ ಫಾಸ್ಟ್ ಆಗಿ ಏರೋಪ್ಲೇನ್ ಅಲ್ಲಿ ಹೋಗ್ಬೇಕಾದ್ರೆ ತುಂಬಾ ಪೆಟ್ರೋಲ್ ಎಲ್ಲ ಖರ್ಚಾಗುತ್ತೆ ಅಲ್ವಾ? ಅದಕ್ಕೆ ಇಂಜಿನ್ ಎಲ್ಲ ಬೇಕು. ಇಂಜಿನ್ ಅಲ್ಲಿ ಫ್ಯಾನ್ ಎಲ್ಲ ಉಂಟು, ಆ ಫ್ಯಾನ್ ತಿರುಗಿದ್ರೆ ಏರೋಪ್ಲೇನ್ ಹೋಗೋದಲ್ವಾ? ಹಾಗೆ ಡೀಸೆಲ್ ಪೆಟ್ರೋಲೇ ಖರ್ಚಾಗದೆ ಇಂಜಿನೇ ಇಲ್ಲದೆ ಫ್ಲೈ ಆಗೋಕ್ಕೆ ಏನಾದರೂ ಒಂದು ಇನ್ವೆನ್ಷನ್ ಮಾಡಿ, ಏನಾದರೂ ಕಂಡಿಡಿ ನೀನು. ಅದು ಏರೋಪ್ಲೇನಿಗೆ ಇಂಜಿನ್ ಪೆಟ್ರೋಲ್ ಇಲ್ಲದೆ ಅದು ಹಾರುವ ಹಾಗೆ ಏನಾದರೂ ಒಂದು ಐಡಿಯಾ ಮಾಡಿ ಹೇಳು ನೋಡು. ಓಕೆ, ಅದಕ್ಕೆ ಒಂದು ಸೈಂಟಿಫಿಕ್ ಬೇಕು. ಒಂದು ಪೇಪರ್, ಪೇಪರ್ ಇಂದ ಫ್ಲೈಯಿಂಗ್ ಇರ್ತಲ್ಲ ಆತರ ಆತರ ನಮಗೆ ಮಾಡಬೇಕು. ಮತ್ತೆ ಅದಕ್ಕೆ ಫುಲ್ ಎಲೆಕ್ಟ್ರಿಕ್ ಕಾರ್ಸ್ ಬರ್ತಲ್ಲ ಆತರ, ಗೊತ್ತಾಯ್ತಾ? ಆತರ ಮಾಡಿಕೊಂಡು ನಿನಗೆ ಎಲೆಕ್ಟ್ರಿಕ್ ಕಾರ್ಸ್ ಬರ್ತಲ್ಲ ಎಲೆಕ್ಟ್ರಿಕ್ ಏರೋಪ್ಲೇನ್ ಮಾಡಿರ್ಬೋದು. ಅದೇ ಎಲೆಕ್ಟ್ರಿಕ್ ಏರೋಪ್ಲೇನ್ ಅಲ್ಲಿ ಫ್ಯಾನ್ ಫ್ಯಾನ್ ಇಲ್ಲದೆ ಇದ್ರೆ ಅದು ಹಾರದೆ ಹೇಗೆ? ಅದಕ್ಕೆ ಏನೋ ಒಂದು ಒಂದು ಹೀಗೆ ಅದಕ್ಕೊಂದಿರುತ್ತೆ, ಒಂದು ಬಟನ್ ಒತ್ತಿ ಹೋದ ಮೇಲೆ ಓದಿಬಿಟ್ಟು ಅದ್ರ ರಸ್ತೆಗೆ ಫ್ಲೈ ಆಗಕ್ಕೆ ಆಗ್ತದೆ. ಆತರ ಒಂದು ಬಟನ್ ಒತ್ತಿ ಓದಿಬಿಟ್ಟು. ಸರಿ, ಈಗ ಸೀ ವಾಟರ್ ಎಲ್ಲ ತುಂಬಾ ಉಂಟಲ್ಲ ವರ್ಲ್ಡ್ ಅಲ್ಲಿ, ಆದ್ರೆ ಫ್ರೆಶ್ ಕುಡಿಯುವ ವಾಟರ್ ಎಲ್ಲ ತುಂಬಾ ಕಡಿಮೆ ಉಂಟು. ಸೀ ವಾಟರ್ ಅನ್ನ ಫ್ರೆಶ್ ವಾಟರ್ ಕುಡಿಯುವ ವಾಟರ್ ಆಗಿ ಕನ್ವರ್ಟ್ ಮಾಡಕ್ಕೆ ಏನಾದ್ರೂ ಒಂದು ಕೆಮಿಸ್ಟ್ರಿಯಿಂದ ಏನಾದ್ರೂ ಇನ್ವೆನ್ಷನ್ ಮಾಡೋದ್ರೈತು? ಅದಕ್ಕೆ ಒಂದು ರೋಬೋಟ್ ಬೇಕು. ರೋಬೋಟ್ ಬಂದು ಅದರ ಅದಕ್ಕೆ ಒಂದು ಕಂಪ್ಲೇಂಟ್ ಹೇಳ್ಬೇಕು. ನೀನು ನಿನ್ನ ನಿನ್ನ ತಲೆಯಿಂದ ಸೀ ವಾಟರಿಂದ ನಮಗೆ ಕುದಿಯುವಾಗಿ ನೀರು ಮಾಡಿ ಹೇಳಿ ಅದಕ್ಕೆ ಕುದಿಸ್ಬೇಕು. ಮತ್ತೆ ಹಾಗೆ ಅದಕ್ಕೊಂದು ಉಗಿತೆ ಅಲ್ಲ, ಅದು ಫ್ರೆಶ್ ವಾಟರ್. ನೀನು ರೋಬೋಟ್ ಕಂಡುಹಿಡಿಬೇಕು. ಆ ರೋಬೋಟ್ ಹೇಗೆ ವರ್ಕ್ ಆಗ್ತದೆ? ಅದಕ್ಕೊಂದು ಬ್ಯಾಟ್ರಿ, ಓಕೆ, ಬ್ಯಾಟ್ರಿ ಹೇಳಿ. ಅದು ಸುಮಾರು ನಿನಗೆ ಬೇಕಾದ್ರೆ 3-4 centuries ವರೆಗೆ ನಿನಗೆ ಒಂದು ಬ್ಯಾಟ್ರಿ ಹಾಕಿ ಲೈಫ್ ಇರುವಷ್ಟು ದೊಡ್ಡ ಬ್ಯಾಟ್ರಿ ಅಲ್ಲ. ಅದೇನು ಗೊತ್ತಾ, ಅದಕ್ಕೆ ನಿಮಗೆ ಸೆಂಚುರೀಸ್ ಅಷ್ಟು ಅದು ರೀಚಾರ್ಜ್ ಮಾಡೋದು ಬೇಡ, ರೀಚಾರ್ಜ್ ಮಾಡೋದೇ ಬೇಡ. ಆ ಬ್ಯಾಟ್ರಿ ಹಾಕಿ ರೋಬೋಟಿಗೆ. ರೋಬೋಟ್ ಹೇಗೆ ಫ್ರೆಶ್ ಸೀ ವಾಟರ್ ಕುಡಿದು ಫ್ರೆಶ್ ವಾಟರ್ ಉಗಿಯೋದೆ ಹೇಗೆ ರೋಬೋಟ್? ಅದೊಂದು ರೋಬೋಟ್. ಅದರ ಹೊಟ್ಟೆಯಲ್ಲಿ ಏನುಂಟು? ಹೊಟ್ಟೆಯಲ್ಲಿ ಒಂದು ಫಿಲ್ಟರ್ ಉಂಟು. ಫಿಲ್ಟರ್ ಉಂಟಾ? ಫಿಲ್ಟರ್ ಆಗಿ ಬರ್ತೆ, ಅದರ ಬ್ರೈನ್ ಇಂದ ಫಿಲ್ಟರ್ ಹೋಗುತ್ತೆ. ಫಿಲ್ಟರ್ ಮಾತೆ ಕೇಳ್ತೆ ಮತ್ತೆ ಮಾತೆ ಅದು ಬರುವಾಗ. ಹೌದಾ? ಮತ್ತೆ ಫಿಲ್ಟರ್ ಅಲ್ಲಿ ನಿಮಗೆ ಅಲ್ಲಿರುವ ಕಸ ಮಣ್ಣು ತುಂಡು ಅದೆಲ್ಲ ಫೈನ್ ಪಾರ್ಟಿಕಲ್ಸ್ ಎಲ್ಲ ಕ್ಲಿಯರ್ ಆಗ್ತದೆ. ಆದ್ರೆ ಡಿಸಾಲ್ವ್ ಆದ ಸಾಲ್ಟ್ಸ್ ಎಲ್ಲ ಉಂಟಲ್ಲ ಉಪ್ಪು, ಅದನ್ನ ಹೇಗೆ ಕ್ಲೀನ್ ಮಾಡೋದು? ಅದು ಸಹ ಫಿಲ್ಟರ್ ಮಾಡಕ. ಅದಕ್ಕೆ ಎಷ್ಟು ಸಣ್ಣ ಫಿಲ್ಟರ್ ಬೇಕು? ಓ, ಅದೊಂದು ಸಣ್ಣ 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 ಬ್ಯಾಕ್ಟೀರಿಯಾ ಕಲಿಸುತ್ತೆ ಅದೆಲ್ಲ ಡಿಸಾಲ್ವ್ ರೋಬೋಟ್ ಒಳಗೆ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ನೀ ಅದನ್ನ ಪುನಃ ಕುಡಿಯುತ್ತೆ ನೀರು ಹಾಗೆ. ಓ, ಮತ್ತೆ ಇದು ಎನರ್ಜಿ ಕರೆಂಟ್ ಬರ್ಬೇಕಾದ್ರೆ ಈಗ ತುಂಬಾ ಕರೆಂಟ್ ಎಲ್ಲ ತುಂಬಾ ಕಾಸ್ಟ್ಲಿ ಅಲ್ಲ, ಅದಕ್ಕೆ ನ್ಯೂಕ್ಲಿಯರ್ ಫ್ಯೂಷನ್ ಮಾಡೋದು ಹೇಗೆ? ನ್ಯೂಕ್ಲಿಯರ್ ಫ್ಯೂಷನ್ ಎಲೆಕ್ಟ್ರಿಸಿಟಿ ಹೇಗೆ ಮಾಡೋದು? ಅದಕ್ಕೆ ವೈಫೈ ವಾಟರ್ ಎಲ್ಲ ವೈಫೈ ವಾಟರ್ ಬೇಕು. ಓಕೆ, ವೈಫೈ ವಾಟರ್ ಇನ್ನ ಫ್ಯೂಲ್ ಚೂರ ಆಯಿಲ್ ಹಾಕಿದ್ರೆ ಫ್ಯೂಲ್ ಆಗ್ತದೆ. ಅದು ಅದರ ಒಂದು ದೊಡ್ಡ ಬಾಟಲ್ ಮಾಡಿಕೊಳ್ತೀವಿ. ಮತ್ತೆ ಸಣ್ಣ ಇಷ್ಟು ದೊಡ್ಡದೊಂದು ಈಗ ಲೈನ್ ಕದ್ದಿ. ಓಕೆ, ಒಂದಲ್ಲಿ ಒಂದಲ್ಲಿ ಎಲೆಕ್ಟ್ರಿಕ್ ಬಾಕ್ಸ್, ಇನ್ನೊಂದಲ್ಲಿ ನೀರು ತುಂಬುತ್ತೆ, ಇನ್ನೊಂದಲ್ಲಿ ತೋರಿಸ್ತೆ ಇಷ್ಟು ವೈಫೈ ಬರ್ತಂತ ಇಲ್ವಾ ಆತ
ಎಲೆಕ್ಟ್ರಿಸಿಟಿ ಹೇಗೆ ಬರೋದು? ಎಲೆಕ್ಟ್ರಿಸಿಟಿ ಹೀಗೆ ವೈರ್ ಇರುತ್ತೆ ಎಲ್ಲ ಸೈಡಿಗೆ. ಓಕೆ, ವೈಫೈ ವಾಟರ್ ಹಾಕಿದ್ರೆ ಅದು ಯೂಸ್ ಆಗ್ತಾ ಹೋಗುತ್ತೆ. ಎಲ್ಲರೂ ಸ್ಟಾಪ್ ಆಗಕ್ಕೆ ಹೋದ್ರೆ ಹೋಗಿದ್ರೆ ಗೊತ್ತಾಗುತ್ತೆ, ಕೀ ಕೀ ಬರಕ್ ಶುರು ಆಗ್ತೆ, ಈಗ ಖಾಲಿ ಆಗ್ತೆ. ಎಲೆ ಆಗುವಾಗ ಪುನಃ ನೀರು ತಗೊಂಡು ಹಾಕಿ ಪುನಃ ಪ್ಲೋನ್ ಮಾಡಿ ಹೋಗುತ್ತೆ. ಮತ್ತೆ ಸನ್ನಲ್ಲಿ ಹೇಗೆ ಹೀಟ್ ಬರೋದು? ಅದ್ವಿತು ಸನ್ ಯಾಕೆ ಅಷ್ಟು ಹೋಟ್ ಇರೋದು? ಎಲ್ಲಿಂದ ಎನರ್ಜಿ ಬರೋದು? ಹೀಲಿಯಂ. ಹೀಲಿಯಮ್? ಹೀಲಿಯಂ ಹೇಗೆ ಆಗೋದು ಗೊತ್ತಾ? ಹೈಡ್ರೋಜನ್ ಹೈಡ್ರೋಜನ್ ಕೊಲೈಡ್ ಕೊಲೈಡ್ ಆಗಿ ಅದರಿಂದ ಹೀಟ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಅದ್ವೈತ್.